ಯಡಿಯೂರಪ್ಪ ಯಡಿಯೂರಪ್ಪ ಮಗ ಕಳ್ಳ ಎಂದು ಆರೋಪ ಸಿಡಿ ಇಟ್ಕೊಂಡು ನಿರಾಣಿ ಮಿನಿಷರ್ ಆಗವ್ರೆ ನಿರಾಣಿ ಒಬ್ಬ ಪಿಂಪ್ ಎಂದು ರಾಜಾರೋಷ ಹೇಳಿಕೆ ಬಿಜೆಪಿ ಹೈಕಮಾಂಡ್ ಸಹಿಸಿಕೊಂಡಿರೋದು ಯಾತಕ್ಕೆ ಯತ್ನಾಳ್ ಹೇಳ್ತಿರೋದು ಸತ್ಯಾನ ಕೋಟ್ಯಂತರ ಕನ್ನಡಿಗರ ಮುಂದೆ ಬೆತ್ತಲಾದ ಬಿಜೆಪಿ ಬಂಡವಾಳ ಎಸ್ ಯಡಿಯೂರಪ್ಪ ಸರಿ ಇಲ್ಲ ಯಡಿಯೂರಪ್ಪನ ಮಗ ಸರಿ ಇಲ್ಲ ನಿರಾಣಿ ಸರಿ ಇಲ್ಲ ಬೊಮ್ಮಾಯಿ ಟಿಕೆಟ್ ಕೊಡೋದು ಇವನಲ್ಲ ಹೈಕಮಾಂಡು ಈಗ್ಗಾಮುಗ್ಗ ಬಿಜೆಪಿಯ ಶಕ್ತಿ ಬಿಜೆಪಿಯ ಯಡಿಯೂರಪ್ಪ ಯಡಿಯೂರಪ್ಪನ ಬಿಜೆಪಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರೂ ಈಗ್ಗಾಮುಗ್ಗ ಈನಾಮಾನ ಬಾಯುವಂತ ಯತ್ನಾಳು ನಿರಾಣಿಯನ್ನ ಪಿಂಪಂತ ಕರೆಯುವ ಯತ್ನಾಳು ಬೊಮ್ಮಾಯಿ ಟಿಕೆಟ್ ಇವ್ನ ಕೊಡಲು ಹೈಕಮಾಂಡ್ ಕೊಡುತ್ತೆ ಅನ್ನೋ ಯತ್ನಾಳು ಇವೆಲ್ಲ ನೋಡಿದಾಗ ಹೈಕಮಾಂಡ್ ಯತ್ನಾಳ ಬಾಯಲ್ಲಿ ಎಲ್ಲವನ್ನೂ ಕೂಡ ಹೇಳಿಸಿದೆ ಅಂತ ಇಷ್ಟು ಹೇಳಿಸೋದ್ರ ಬದಲು ಯಡಿಯೂರಪ್ಪ ಅವ್ರನ್ನ ನಿರಾಣಿಯವರ ಬೊಮ್ಮಾಯಿಯವ್ರನ್ನ ಕಿತ್ತೆಸಿಬೇಕಪ್ಪ ಪಾರ್ಟಿಯಿಂದ ಆಚಿಕೆ ಇಲ್ಲ ನಿಜವಾಗ್ಲೂ ದ ಈ ಯಡಿಯೂರ ಬೊಮ್ಮಾಯಿ ಹೇಳ್ತಾರಲ್ಲ ದಮ್ ಇದ್ರೆ ತಾಕತ್ತಿದ್ರೆ ಅಂತ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅವ್ರಿಗೆಂತ ಇದೇ ಬೊಮ್ಮಾಯಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಯತ್ನಾಳ್ ಮೇಲೆ ಆಕ್ಷನ್ ತಗೋಬೇಕು ನಳಿನ್ ಕುಮಾರ್ ಕಟೀಲ್ ವಿಚಿತ್ರ ಶೈಲಿಯಲ್ಲಿ ಭಾಷಣ ಮಾಡುವಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯತ್ನಾಳ್ ಬಗ್ಗೆ ಒಂದು ಆಕ್ಷನ್ ತಗೊಳಕಾಗ್ತಾ ಇಲ್ಲ ಅದೆಲ್ಲವನ್ನು ಕೂಡ ಗಮನಿಸಿದರೆ ಹೈಕಮಾಂಡೇ ಈ ಹೇಳಿಕೆಗಳನ್ನ ಹೇಳಿಸ್ತಾ ಇದೆ ಬಿಜೆಪಿ ಅವರ ನಾಯಕರನ್ನ ಅವರೇ ತೇಜೋವಧೆ ಮಾಡ್ಕೋತಾ ಇದ್ದಾರೆ ಸ್ಯಾಂಟ್ರೋ ರವಿನ ಪಿಂಪು ಅದು ಇದು ಕರೀತಾರೆ ಯತ್ನಾಳ್ನ ಯತ್ನಾಳ್ ಅವರು ನಿರಾ ನಿರಾಣಿ ಅವ್ರನ್ನ ನೇರವಾಗಿ ಪಿಂಪ್ ಅಂತ ಕರೆಯೋದು ಸಿ ಡಿ ಎಟ್ಕಂಡ್ ಮಿನಿಸ್ಟರ್ ಆಗೋ ಎನ್ನೋದು ಬೊಂಬಾಯಿ ನಂಗೆ ಟಿಕೆಟ್ ಕೊಡೋದಲ್ಲ ಹೈಕಮಾಂಡ್ ಅನ್ನೋದು ಇವೆಲ್ಲವನ್ನು ನೋಡಿದಾಗ ಒಬ್ಬ ಯತ್ನಾಳ್ಗೆ ನೋಟಿಸ್ ಐ ಹೈಕಮಾಂಡ್ ಯಾವ ಸೀಮೆ ಹೈಕಮಾಂಡು ಅಲ್ವಾ ಯತ್ನಾಳ್ ಸ್ಟ್ರಾಂಗ್ ಇರಬೇಕು ಇಲ್ಲ ಯತ್ನಾಳ್ ಹೇಳಿಕೆಯಿಂದ ಹೈಕಮಾಂಡ್ ಇರಬೇಕು ಸೊ ಇದೆಲ್ಲವನ್ನೂ ಕೂಡ ನೋಡಿದಾಗ ಯತ್ನಾಳ ಪ್ರತಿಯೊಂದು ಮಾತಿನ ಹಿಂದೆ ಹೈಕಮಾಂಡ್ ಇರೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಡಿಯೂರಪ್ಪ ಅವ್ರಿಗೆ ಆದ್ ಬೀದಿಲ್ ಮನ ಮರ್ಯಾದೆ ಕಳಿಸ್ ಯತ್ನಾಳ್ ನಿರಾಣಿಗೆ ಆದ್ ಬೀದಿಲಿ ಮನ ಮರ್ಯಾದೆ ಕಳಿಸ್ ಯತ್ನಾಳ ಕೈಲಿ ಬೊಮ್ಮಾಯಿ ಬಗ್ಗೆ ಆದ್ ಬೀದಿಲ್ ಮಾತಾಡಿಸ್ ಅವ್ರ ಯತ್ನಾಳ್ ಇಷ್ಟೇ ಮಿಷನ್ ಒನ್ ಫಿಫ್ಟಿ ಅಂತೆ ಒನ್ ಫಿಫ್ಟಿ ಫಿಫ್ಟಿನ ಬಂದಿರಲ್ಲ ಫೋರ್ಟಿ ಹೋಗ್ಬಿಟ್ಟಿದ್ರು ಬಿಜೆಪಿಯವರು ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಬಿಜೆಪಿ ಮಾನ ತೆಗೆಯಕ್ಕಿಂತ ಜಾಸ್ತಿ ಯತ್ನಾಳ್ ಬಿಜೆಪಿ ನಾಯಕರ ಮಾನವನ್ನ ಕಳೀತಾವ್ರೆ ನಿರಾಣಿ ಕೂಡ ಕಣ್ಣೀರ್ ಹಾಕ್ಬಿಟ್ಟಿದ್ರು ಕಣ್ಣೀರ್ ಹಾಕಿದ್ರ ಬದಲು ರಾಜ್ಯಪಾಲರಿಗೆ ಹೋಗ್ಬಿಟ್ಟು ರಾಜೀನಾಮೆ ಬಿಸಾಕ್ಬಿಟ್ಟು ಸಾಕಪ್ಪ ಇಂತ ದರಿದ್ರ ಸರ್ಕಾರ ಆಕ್ಷನ್ ಆ ನಾಯಕ ರಾಜ್ಯಾಧ್ಯಕ್ಷನ್ಗೆ ಇದು ಒಂದು ಪಕ್ಷವೇ ಅಂತ ಉಗ್ದುಬಿಟ್ಟು ಹೋಗಬೇಕು ಅದ್ರ ಬಿಟ್ಟು ಕಣ್ಣೀರ್ ಹಾಕ್ಬಿಟ್ರೆ ಏನೂ ಆಗಲ್ಲ ನಿರಾಣಿ ಅವರೇ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ದಮ್ಮು ತಾಕತ್ತು ಪ್ರದರ್ಶನ ಮಾಡುವ ಬೊಮ್ಮಾಯಿಯವರೇ ಒಬ್ಬ ಎಕ್ಕಿತ್ ಒಬ್ಬ ಎಮ್ ಎಲ್ ಎಲ್ ಆಕ್ಷನ್ ತಳಕಾಗ್ತಾ ಇಲ್ಲ ನಿಮ್ಮ ಪ್ರಕಾರ ಸೊ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಇನ್ನು ನೂರ ಇಪ್ಪತ್ತರಿಂದ ನೂರ ಮೂವತ್ತಲ್ಲಿ ಮತದಾನ ಆಗುತ್ತೆ ಯಾರೋ ಬಂದು ಪ್ರೆಸ್ಪೀಟ್ ಮಾಡಿ ಹೇಳುವಂತ ಅವಶ್ಯಕತೆ ಇಲ್ಲ ಬಿಜೆಪಿಯ ಮಾನ ಮೂರ ಬಟ್ಟೆ ಬೀದಿಲಿ ಹರಾಜಾಗಕ್ಕೆ ಯತ್ನಾಳ್ ಒಬ್ರು ಸಾಕು ಬಟ್ ಈ ಯತ್ನಾಳ್ ಕಂಟ್ರೋಲ್ ಮಾಡಕ್ಕಾಗದಿರುವಂತಹ ಹೈಕಮಾಂಡ್ ಅಮಿತ್ ಶಾ ಕಾಲದ ಬಿಜೆಪಿ ಮೋದಿ ಕಾಲದ ಬಿಜೆಪಿಯೇ ಯತ್ನಾಳ್ನ ಕಂಟ್ರೋಲ್ ಮಾಡಕ್ ಇಲ್ಲ ಯತ್ನಾಳ್ ಮುಂದೆ ಹೈಕಮಾಂಡ್ ವೀಕ್ ಆಗ್ಬಿಟ್ಟಿದೆ ಇಲ್ಲ ಯತ್ನಾಳ್ ಚೂ ಬಿಟ್ಟು ಹೈಕಮಾಂಡ್ ಆಟ ಆಡ್ತಿದೆ ನ ಸ್ಪಷ್ಟ ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಪಕ್ಷದ ಕೆಲವು ನಾಯಕರಿಗೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ಗಿಂತ ಯತ್ನಾಳೆ ಭಾಳಷ್ಟು ನಿದ್ದೆಗೆಡ್ಸವ್ರೆ ಅವರೇ ಬಹಳಷ್ಟು ಇವರನ್ನ ಬೆತ್ತಲು ಮಾಡಿದ್ದಾರೆ ಸೊ ಒಟ್ಟಾರೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ವಾವ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಜೆಪಿಯವರು ಬೈದಾಗ್ಲೂ ಮಜಾ ಸಿಕ್ಕಿರಲ್ಲ ಎತ್ನಾಳು ಆದ್ ಬೀದಿಲಿ ಅವರ ಮಿನಿಸ್ಟರ್ಗಳನ್ನ ಪಿಂಪ್ ಅಂದ್ಕೊಂಡು ಟಿಕೆಟ್ ಕೊಡೋದು ಇವ್ನಲ್ಲ ಅಂತ ಬೊಮ್ಮಾಯಿಗೆ ಬೈಕಂಡು ಇದೇ ಬೊಮ್ಮಾಯಿ ರಾಜಾ ಹುಲಿ ಅಂತಿದ್ರು ಯಡಿಯೂರಪ್ಪ ಇವರ ಹುಲಿ ಅಂತ ಕರೀತಿದ್ರು ಈ ಹುಲಿನ ಐತೆ ಆದ ಬೀದಿಲಿ ಇದೇ ಹುಲಿ ಅಟ್ಟಾಡ್ಸ್ತೈತೆ ಆದ್ ಬೀದಿಲಿ ಬೊಮ್ಮಾಯಿ ಅವ್ರನ್ನ ಎಸ್ ಪಿಯ ಬಾಳು ಆ ಕೇಳೋರು ಕೇಳಿ ಗೋಳು ಅನ್ನೋ ತರ ಆಗ್ಬಿಟ್ಟೈತೆ ಜೆ ಪಿಯ ಈ ಆದ್ ಬೀದಿಯ ಬೆತ್ತಲಾಗುವಂತ ಪಾಲಿಟಿಕ್ಸ್ ಬಗ್ಗೆ ತಾವೇನು ಹೇಳ್ತೀರಿ ಪಿಂಪ್ ಪಾಲಿಟಿಕ್ಸ್ ಬಗ್ಗೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಯತ್ನಾಳ್ ಅವ್ರ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಇಲ್ಲ ಇವೆಲ್ಲ ಒಂಥರ ಶ್ಲೋಕ ಇದ್ದಂಗ ಮಂತ್ರ ಇದ್ದಂಗ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಮುಂದಿನ ಚುನಾವಣೆಯಲ್ಲಿ ಈ ಒಂದು ಅಗ್ಗ ಜಗ್ಗಾಟ ಬಿಜೆಪಿ ಆದಿ ಬೀದಿ ರಂಪಾಟ ಆದಿ ಬೀದಿಲಿ ಅವರೇ ಬಟ್ಟೆ ಬಿಚ್ಕೊಂಡು ಅವರವ್ರ ಮನ ಅವರೇ ಕಳ್ಕೊಳ್ಳುವಂಥ ಸನ್ನಿವೇಶ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಯತ್ನಾಳ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗದಂತಹ ಹೈಕಮಾಂಡ್ ಅವರೇ ಇವ್ರನ್ನ ಚೂ ಬಿಟ್ಟಿವಲ್ಲ ಯಡಿಯೂರಪ್ಪನ ಮೇಲೆ ಬೊಮ್ಮಾಯಿಯವ್ರ ಮೇಲೆ ನಿರಾಣಿ ಮೇಲೆ ಬಾಯಿ ಬಂದ ಮಾತಾಡ್ಸ್ತವ್ರ ಇದರಿಂದ ಹೈಕಮಾಂಡ್ ನಾಯಕರೇ ಇದ್ದಾರಾ ಇರೋದಾದರೆ ಆ ಹೈಕಮಾಂಡ್ ನಾಯಕ ಯಾರು ಕಾಮೆಂಟ್ ಮಾಡಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಾರ್ಟಿ ಹಣೆ ಬರಹ ಏನು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ